ಎಲ್ಲರಿಗೂ ನನ್ನ ಪ್ರಣಾಮಗಳು ನಾನು ಪವಿತ್ರಾ ಭೀಮರಾಯ್ ಬಿರಾದಾರ್ ಸರ್ಕಾರಿ ಪ್ರೌಢಶಾಲೆ ಜಳಕಿ ಎಂಟನೇ ತರಗತಿ ವಿದ್ಯಾರ್ಥಿನಿ ತಾಲೂಕಿಂಡಿ ಜಿಲ್ಲೆ ವಿಜಯಪುರ ಗ್ರಾಮ ಅಂಜುಟ್ಕಿ ಹನ್ನೆರಡನೇ ಶತಮಾನದ ಶರಣರ ಸಂಕ್ಷಿಪ್ತ ಪರಿಚಯ ಸ್ಪರ್ಧೆ ನಾನು ಆಯ್ಕೆ ಮಾಡಿಕೊಂಡಿರುವುದು ಬಸವಣ್ಣನವರು ಬಸವಣ್ಣನವರನ್ನು ಹನ್ನೆರಡನೇ ಶತಮಾನದ ಪ್ರಸಿದ್ಧ ಕವಿ ಎಂದು ಹೇಳಿದರೆ ತಪ್ಪಾಗುವುದಿಲ್ಲ ಬಸವಣ್ಣನವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಹನ್ನೊಂದು ನೂರ ಮೂವತ್ತ್ನಾಲ್ಕು ಏಪ್ರಿಲ್ ಇಪ್ಪತ್ತರಂದು ಜನಿಸಿದರು ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಅಕ್ಕ ನಾಗಮ್ಮ ಭಾವ ವಿಶ್ವ ಶಿವಸ್ವ ಶಿವಸ್ವಾಮಿಯವರ ಜೊತೆ ತಮ್ಮ ಬಾಲ್ಯವನ್ನು ಕಳೆದರು ಅವರು ಬ್ರಾಹ್ಮಣ ಸಂಪ್ರದಾಯದವರು ಅವರ ತಾಯಿಯ ಸೋದರನ ಸಂಬಂಧಿಯನ್ನು ಅವರು ಮದುವೆಯಾದರು ಅವರಿಗೆ ಒಟ್ಟಾರೆಯಾಗಿ ಎರಡು ಜನ ಹೆಂಡತಿಯರು ಒಬ್ಬರು ನೀಲಾಂಬಿಕೆ ಒಬ್ಬರು ಗಂಗಾಂಬಿಕೆ ಅವರ ಮಗ ಬಾಲಬಸವಣ್ಣ ಅವರು ಕೂಡಲ ಸಂಗಮದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿದರು ಅವರ ಅಂಕಿತನಾಮ ಕೂಡಲ ಸಂಗಮ ದೇವ ಬಸವಣ್ಣನವರು ಕೂ ಸಂಗಮದಲ್ಲಿ ಹದ್ ಹನ್ನೊಂದು ನೂರ ತೊಂಬತ್ತಾರರಲ್ಲಿ ತಮ್ಮ ಕೊನೆ ಉಸಿರೆಳೆದರು ಕೊನೆಯದಾಗಿ ಅವರ ವಚನ ವಿಶ್ಲೇಷಣೆ ಕಳಬೇಡ ಕೊಲಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಲು ಬೇಡ ಇದರು ಅಳೆಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಕಳ್ಳತನ ಮಾಡಬೇಡ ಕೊಲ್ಲಬೇಡ ಸಿಟ್ಟು ಮಾಡಬೇಡ ಪರರನ್ನು ನೋಡಿ ದೋಷ ಮಾಡಬೇಡ ಆತ್ಮ ಪ್ರಶಂಸೆಯಲ್ಲಿ ತೊಡಗ ತೊಡಗಬೇಡ ಯುಗವನ್ನು ಪಾಲಿಸುತ್ತಾ ಬಂದಲ್ಲಿ ಬಹಿರಂಗವು ಶುದ್ಧ ಯಾಗಿರಬಹುದು ಇದೇ ಮಾರ್ಗ ದೇವನೊಲಿಸಿಕೊಳ್ಳುವುದು ಆತ್ಮೋದ್ಧಾರಕ್ಕೆ ಆತ್ಮಶುದ್ಧಿಗೆ ಇದೇ ಸರಳ ಮಾರ್ಗ ಎಂಬಂತೆ ಬಸವಣ್ಣನವರು ತಿಳಿಸಿದ್ದಾರೆ ನಾವು ಕೆಲವೊಬ್ಬರನ್ನು ನೋಡಿ ಪಡಬಾರದು ಕಳ್ಳತನ ಮಾಡಬಾರದು ಕೊಲ್ಲಬಾರದು ಸಿಟ್ಟು ಮಾಡಿಕೊಳ್ಳಬಾರದು ಪರರ ಬಗ್ಗೆ ದೂಷಣೆ ಮಾಡಬಾರದು ಧನ್ಯವಾದಗಳು